ದೇಶಾದ್ಯಂತ ಇವತ್ತು 75ನೇ ಗಣರಾಜ್ಯೋತ್ಸವದ ಸಂಭ್ರಮ. ದೆಹಲಿಯ ಕರ್ತವ್ಯ ಪಥದಲ್ಲಿ ಧ್ವಜಾರೋಹಣವನ್ನು ನೆರವೇರಿಸಲಿದ್ದಾರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಬೆಳಗ್ಗೆ 10:30ಕ್ಕೆ ಕರ್ತವ್ಯ ಪಥದಲ್ಲಿ ಪೆರೇಡ್ ಆರಂಭ ಆಗುತ್ತೆ. 75ನೇ ಗಣರಾಜ್ಯೋತ್ಸವದ ಸಂಭ್ರಮ ಇವತ್ತು ದೆಹಲಿಯ ಕರ್ತವ್ಯ ಪಥದಲ್ಲಿ ಧ್ವಜಾರೋಹಣ ಕೂಡ ನಡೆಯಲಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಧ್ವಜಾರೋಹಣವನ್ನು ನೆರವೇರಿಸಲಿದ್ದಾರೆ. ಬೆಳಗ್ಗೆ 10:30ಕ್ಕೆ ಪೆರೇಡ್ ಕೂಡ ಆರಂಭ ಆಗುತ್ತೆ. ಸುಮಾರು 90 ನಿಮಿಷಗಳವರೆಗೆ ಈ ಪೆರೇಡ್ ನಡೆಯಲಿದೆ. ಇನ್ನು ಈ ಪೆರೇಡನ್ನ ಪ್ರಧಾನಿ ನರೇಂದ್ರ ಮೋದಿ ಕೂಡ ವೀಕ್ಷಣೆಯನ್ನ ಮಾಡ್ತಾರೆ. 10:30ಕ್ಕೆ ಕರ್ತವ್ಯ ಪಥದಲ್ಲಿ ಪೆರೇಡ್ ಆರಂಭ ಆಗುತ್ತೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಧ್ವಜಾರೋಹಣವನ್ನು ಕೂಡ ನೆರವೇರಿಸಲಿದ್ದಾರೆ. ಅದರ ಬಳಿಕ ಪೆರೇಡ್ ನಡೆಯುತ್ತೆ. ಪೆರೇಡನ್ನು ಮೋದಿ ಸೇರಿದಂತೆ ಅನೇಕ ಗಣ್ಯರು 77,000 ಗಣ್ಯರಿಗೆ ಆಹ್ವಾನವನ್ನು ನೀಡಲಾಗಿದೆ. ಆ ಗಣ್ಯರು ಕೂಡ ಈ ಪೆರೇಡನ್ನು ವೀಕ್ಷಣೆ ಮಾಡಲಿದ್ದಾರೆ. 90 ನಿಮಿಷಗಳವರೆಗೆ ಈ ಪೆರೇಡ್ ನಡೆಯಲಿದೆ. ಈ ಬಾರಿ 25 ಸ್ತಬ್ಧ ಚಿತ್ರಗಳ ಪ್ರದರ್ಶನ ಪೆರೇಡ್ ಜೊತೆಯಲ್ಲಿ ನಡೆಯುತ್ತೆ. ಈ ಬಾರಿಯ ವಿಚಾರ ಅಂತಂದರೆ ಅದು ಮಹಿಳಾ ಸಬಲೀಕರಣಕ್ಕೆ ಈ ಬಾರಿ ಹೆಚ್ಚು ಒತ್ತನ್ನು ಕೊಡಲಾಗಿರೋದು, ಹೆಚ್ಚು ಆದ್ಯತೆಯನ್ನು ಕೂಡ ನೀಡಲಾಗಿದೆ.